hi students this is Nagraj SP in the previous video we are discussed about what is company and types of company and what is shares capital and categories of share capital in the third video we will talk about what is shares and types of shares share means it is a small unit or part in the share capital share capital na on the part of the karitivi, shares

So, this 10,000 we are going to be called as shares. This 10,000 shares is going to be issued by the company to the general public. So, if the company is going to be issued the shares to the general public, by that the general public is going to be purchased the shares from the company by investing their money. If the any shareholder is going to be invest the money in the shares, he is going to be get the returns as dividend and ಯಾವುದೇ ಒಬ್ಬ ಷೇರುದಾರ ಅವನು ಏನಾದರೂ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟಿಗೆ ಅವನಿಗೆ ಪರ್ಯಾಯವಾಗಿ ಅವನಿಗೆ ಏನು ಸಿಗುತ್ತೆ ಅಂದರೆ ಡಿವಿಡೆಂಡ್ ಸಿಗುತ್ತೆ ಹಾಗಾದರೆ ಸರ್ ಡಿವಿಡೆಂಡ್ ಅಂದರೆ ಏನು ಡಿವಿಡೆಂಡ್ ಇಟ್ ಈಸ್ ಎ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಟು ದ ಶೇರ್ ಹೋಲ್ಡರ್ ಶೇರ್ ಹೋಲ್ಡರ್ಸಿಗೆ ಒಂದು ಲಾಭದ ಒಂದು ಭಾಗವನ್ನು ನಾವೇನು ಮಾಡ್ತೀವಿ ಪ್ರತಿ ವರ್ಷ ಆ ಒಂದು ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸಿಗೆ ನಾವೇನು ಮಾಡ್ತೀವಿ Pay motive, dividend. So, who is a shareholder the person who is going to be invest the money in the shares of the company that person we are going to be called as shareholder. So, let us we know about types of shares if the company is going to be issued the shares to the general public then what type of shares are going to be issued the first one is preference shares and the second one is equity shares these are the Two shares which is going to be issued by the any company to their public the first one is preferences. these are the shares that carry the preferential rights to receive the dividend before paid to the equity shareholders as the name only tells that preference and the preferences is going to be given to the preference shareholders first instead of equity shareholders ya the company equity shareholders again ಒಂದು ಕೊಡಲಿಕ್ಕಿನ್ನ ಮುಂಚೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಏನು ಮಾಡ್ತಾರೆ ಡಿವಿಡೆಂಡನ್ನು ಪ್ರೇ ಮಾಡ್ತಾರೆ ಅದನ್ನು ನಾವು ಸ್ಪೆಷಲ್ ಕ್ಯಾಟಗರಿಯಾಗಿ ನಾವು ಅದನ್ನು ನಾವು ಡಿನೋಟ್ ಮಾಡ್ತೀವಿ ಯಾವುದನ್ನು ಪ್ರಿಫರೆನ್ಸ್ ಶೇರ್ಸನ್ನು ಸೊ ದ ಡಿವಿಡೆಂಡ್ ಈಸ್ ಗೋಯಿಂಗ್ ಟು ಬಿ ಪೇಡ್ ಫಸ್ಟ್ ಟು ದ ಹೋಮ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರಾದರ್ ದ್ಯಾನ್ ಹೋಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಲಿಕ್ಕಿಂತ ಮುಂಚೆನೇ ಡಿವಿಡೆಂಡನ್ನು ನಾವು ಯಾರಿಗೆ ಕೊಡ್ತೀವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಸೊ ಇನ್ ದಟ್ ಓನ್ಲಿ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಪೇ ಬ್ಯಾಕ್ ದಿರ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಫಸ್ಟ್ಲಿ ಟು ದ ಪ್ರಿಫರೆನ್ಸ್ ಡಿವಿಡೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರಾದರ್ ದನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಸೊ ದ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಈಸ್ ಪೇಡ್ ಆ್ಯಸ್ ಎ ಫಿಕ್ಸ್ಡ್ ಅಮೌಂಟ್ ಆರ್ ಫಿಕ್ಸಡ್ ರೇಟ್ ಇಲ್ಲಿ ನೋಡಿ ಫಸ್ಟ್ ಪಾಯಿಂಟಲ್ಲಿ ಏನು ನೋಡ್ತೀನಿ ಡಿವಿಡೆಂಡ್ ಈಸ್ ಪೇಯ್ಡ್ ಆ್ಯಸ್ ಎ ಫಿಕ್ಸ್ಡ್ ಅಮೌಂಟ್ ಆರ್ ಫಿಕ್ಸ್ಡ್ ರೇಟ್ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಯಾವಾಗಲೂ ಫಸ್ಟಾಗಿ ನಾವು ಪೇ ಮಾಡ್ತೀವಿ ಅಂದರೆ ಅವರಿಗೆ ಆ ಕಂಪನಿಯಲ್ಲಿ ಲಾಭ ಎಷ್ಟಾದರೂ ಬರಲಿ ಬಟ್ ಆ ಲಾಭಕ್ಕೆ ನಾವು ಡಿವಿಡೆಂಡನ್ನು ನಾವೇನು ಮಾಡ್ತೀವಿ ಫಿಕ್ಸ್ಡ್ ರೇಟಾಗಿ ನಾವು ಫಿಕ್ಸ್ ಮಾಡ್ತೀವಿ ಆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡನ್ನು ಮಾತ್ರ ನಾವೇನು ಮಾಡ್ತೀವಿ ಪೇ ಮಾಡ್ತಾ ಹೋಗ್ತೀವಿ ಯಾರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವರಿಗೆ ಎಷ್ಟಾದರೂ ಲಾಭ ಬರಲಿ ಜಾಸ್ತಿ ಲಾಭ ಬರಲಿ ಕಮ್ಮಿ ಬರಲಿ ಬಟ್ ರೇಟ್ ಆಫ್ ಡಿವಿಡೆಂಡ್ ಈಸ್ ಗೋಯಿಂಗ್ ಟು ಬಿ ಫಿಕ್ಸ್ಡ್ ಬೈ ದ ಕಂಪನಿ ಸೊ ಅದಕ್ಕೋಸ್ಕರನೇ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಪೇ ಮಾಡಲಿಕ್ಕೆ ನಾವು ಮುಂಚೆನೇ ನಾವು ಏನು ಮಾಡ್ತೀವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಪೇ ಮಾಡ್ತೀವಿ ಅಂಡ್ ದ ನೆಕ್ಸ್ಟ್ ಒನ್ ಪಾಯಿಂಟ್ ಈಸ್ ರೈಟ್ ಟು ರಿಸೀವ್ ದ ಕ್ಯಾಪಿಟಲ್ ಬಿಫೋರ್ ವೈಂಡಿಂಗ್ ಅಪ್ ಯಾವುದೇ ಒಂದು ಕಂಪನಿನ ನಾವು ಮುಚ್ಲಿಕ್ಕಿಂತ ಮುಂಚೆನೆ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಶೇರ್ಸಿನ ಒಂದು ಹಣನ ನಾವು ವಾಪಸ್ ತೊಗೋಬೇಕು ಅಂತ ಯಾವುದೇ ಒಬ್ಬ ಶೇರ್ ಹೋಲ್ಡರ್ ಡಿಸೈಡ್ ಮಾಡಿದರೆ ಆವಾಗ ಅವನು ಯಾವುದೇ ಸಂದರ್ಭದಲ್ಲೂ ಅವನ ಶೇರ್ಸಿನ ಅಮೌಂಟನ್ನು ಏನು ಮಾಡ್ಬೋದು ವಾಪಸ್ ಪಡಿಬೋದು ಯಾರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಕ್ಸೆಪ್ಟ್ ಇರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್ ಇರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಒಂದಿದೆ ಅದನ್ನು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಬಟ್ ಒನ್ ಮೈಂಡಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ನ ವಾಪಸ್ ಪೇ ಮಾಡಲಿಕ್ಕಿಂತ ಮುಂಚೆನೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿನ ಏನು ಮಾಡಬೇಕು ಕಂಪನಿ ವಾಪಸ್ ಕೊಡಬೇಕು ಇಟ್ ಡಸ್ ನಾಟ್ ಹ್ಯಾವ್ ದ ರೈಟ್ಸ್ ಆನ್ ಅಸೆಟ್ ಆಫ್ ದ ಕಂಪನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಕಂಪನಿಯ ಒಂದು ಅಸೆಟ್ ಮೇಲೆ ಹಕ್ಕು ಇರಲ್ಲ ದೇ ಡಸಂಟ್ ಹ್ಯಾವ್ ದ ಎನಿ ಟೈಪ್ ಆಫ್ ರೈಟ್ಸ್ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ ನೆಕ್ಸ್ಟ್ ಒನ್ ಡಸ್ನಾಟ್ ಹ್ಯಾವ್ ದ ರೈಟ್ಸ್ ಟು ವೋಟ್ ಆರ್ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಅಫೇರ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ ಇರಲ್ಲ ಮತ್ತು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಅಫೇರ್ಸಲ್ಲಿ ಮೀನ್ಸ್ ಡಿಸಿಷನ್ ಟೇಕಿಂಗ್ ಅಥಾರಿಟೀಸು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇರೋಲ್ಲ ಯಾರಿಗಿರುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇರುತ್ತೆ ಅದನ್ನು ನೆಕ್ಸ್ಟ್ ಡಿಸೈಡ್ ಮಾಡೋಣ ನೆಕ್ಸ್ಟ್ ಒನ್ ಈಸ್ ಪ್ರಿಫ್ರೆನ್ಸ್ ಶೇರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಸಬ್ ಕ್ಯಾಟಗರೀಸ್ ಪ್ರಿಫರೆನ್ಸ್ ಶೇರ್ಸನ್ನು ನಾವು ಏನು ಮಾಡ್ತೀವಿ ಸಬ್ ಪಾಯಿಂಟ್ಸ್ ಆಗಿ ನಾವು ಅದನ್ನು

ರಿಸೀವ್ ಮಾಡ್ಬೋದು ಯಾರು ಶೇರ್ ಹೋಲ್ಡರ್ಸ್ ಯಾರಿಂದ ರಿಸೀವ್ ಮಾಡ್ಬೋದು ಕಂಪನಿಯಿಂದ ಅಂಥ ಶೇರ್ಸನ್ನು ನಾವೇನಂತ ಕರಿತೀವಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಸೆ ಫಾರ್ ಎಕ್ಸಾಂಪಲ್ ಇಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟ್ ದ ಡಿವಿಡೆಂಡ್ ಇನ್ ದ ಇಯರ್ ಆಫ್ ಟೂ ಥೌಸಂಡ್ ಏಯ್ಟೀನ್ ಇನ್ ದಟ್ ಟೂ ಥೌಸಂಡ್ ಏಯ್ಟೀನ್ ಇಫ್ ದ ಎನಿ ಶೇರ್ ಹೋಲ್ಡರ್ ಈಸ್ ಡಸ್ ನಾಟ್ ಏಬಲ್ ಟು ರಿಸೀವ್ ದ ಡಿವಿಡೆಂಡ್ ಅಮೌಂಟ್ ದೆನ್ ದಟ್ ಶೇರ್ ಹೋಲ್ಡರ್ ಈಸ್ ಗೋಯಿಂಗ್ ಟು ಬಿ ಹ್ಯಾವ್ ದ ರೈಟ್ಸ್ ಟು ರಿಸೀವ್ ದ 2018 due amount of dividend in the year of 2019 that is going to be accumulated from one year to another year. So that type of shares we are going to be called as cumulative preference shares. And the next one is non-cumulative preference shares. This class do not carry the right to receive the arrears dividend. It is quite opposite to the cumulative preference shares. ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ನಿಮಗೆ ಗೊತ್ತಾಯಿತು ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಂದರೆ ಒಂದು ವರ್ಷ ಇಸ್ಕೊಂಡಿಲ್ಲ ಅಂದರೆ ಮುಂದಿನ ವರ್ಷ ಆ ಡಿವಿಡೆಂಡನ್ನು ರಿಸೀವ್ ಮಾಡ್ಬೋದು ಬಟ್ ಇನ್ ದ ಕೇಸ್ ಆಫ್ ದ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇಟ್ ಈಸ್ ಡಸ್ ನಾಟ್ ಹ್ಯಾವ್ ದ ಅಕ್ಯುಮುಲೇಟಿವ್ ಕೆಪಾಸಿಟಿ ಅಂದರೆ ಈ ಒಂದು ಶೇರ್ಸಲ್ಲಿ ನಮಗೆ ಇನ್ ಕೇಸ್ ಏನಾದರೂ ಅರಿಯರ್ಸ್ ಇದ್ದರೆ ಆ ಅರಿಯರ್ಸನ್ನು ನಾವು ರಿಸೀವ್ ಮಾಡಲಿಕ್ಕೆ ಬರೋಲ್ಲ ಇದು ಕ್ಯೂಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ನ ಆಪೋಸಿಟ್ ಯಾವುದು ನಾನ್ ಕ್ಯೂಮ್ಯುಲೇಟಿವ್ ಪ್ರಿಫರೆನ್ಶಿಯಸ್ ಸೊ ದ ನೆಕ್ಸ್ಟ್ ಒನ್ ಈಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಶೇಸ್

ಮತ್ತು ರಿಮೇನಿಂಗ್ ಏನಾದರೂ ಆ ಡಿವಿಡೆಂಡು ಹಾಗೆ ಉಳಿದಿದ್ರೆ ಸರ್ಟೆನ್ ಅಮೌಂಟ್ ಏನಾದರೂ ಹಾಗೆ ಉಳಿದ್ರೆ ಆ ಉಳಿದಿರ್ತಕ್ಕಂಥ ಒಂದು ಪಾರ್ಟ್ ಆಫ್ ಅಮೌಂಟನ್ನು ಯಾರು ಅದನ್ನು ಕ್ಲೈಮ್ ಮಾಡ್ಬೋದು ಯಾರಿಗೆ ಹಕ್ಕಿದೆ ಕ್ಲೈಮ್ ಮಾಡೋ ಹಕ್ಕಿದೆ ಅಂದರೆ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ಸ್ ಟು ರಿಸೀವ್ ದೆರ್ ಅಡಿಷ್ನಲ್ ಅಮೌಂಟ್ ಆಫ್ ಡಿವಿಡೆಂಡ್ ಆಫ್ಟರ್ ವಿಚ್ ಈಸ್ ಗೋಯಿಂಗ್ ಟು ಬಿ ಪೇಯಿಂಗ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ If the any amount which is going to be remain after paying the equity shareholder, then the additional and the remaining dividend is going to be get by the participating preference shareholders. The next one is non-participating preference shares. This class have no right to participate in the profits remaining after the dividend has been paid to the equity shareholders. So

ಡಿವಿಡೆಂಡ್ ಆಫ್ಟರ್ ಪೇಯಿಂಗ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಪೇ ಮಾಡಿ ಆ ಅಮೌಂಟ್ ಏನಾದರೂ ಹಾಗೆ ಉಳಿದ್ರೆ ಆ ಅಮೌಂಟನ್ನು ತೊಗೊಂಡ್ಲಿಕ್ಕೆ ಅಧಿಕಾರ ಇರಲ್ಲ ಅಧಿಕಾರ ಇರೋಲ್ಲ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅದನ್ನು ನಾವು ನಾನ್ ಪ್ರ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಈಸ್ ಕನ್ವರ್ಟೆಬಲ್ ಪ್ರಿಫರೆನ್ಸ್ ಶೇರ್ಸ್ ದ ಕನ್ವರ್ಟೆಬಲ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇನ್ ಟು ಈಕ್ವಿಟಿ ಶೇರ್ಸ್ ಈಕ್ವಿಟಿ ಶೇ ಪ್ರಿಫರೆನ್ಸ್ ಶೇರ್ಸನ್ನು ನಾವು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡ್ಬೋದು ಬಟ್ ಈಕ್ವಿಟಿನ ನಾವು ಪ್ರಿಫರೆನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರೋಲ್ಲ ಕಂಪನಿ ಏನು ಮಾಡುತ್ತೆ ಸರ್ಟನ್ ಟೈಮಲ್ಲಿ ಏನು ಮಾಡುತ್ತೆ ಆಫರ್ ಮಾಡುತ್ತೆ ಏನು ಅಂದರೆ ನಿಮ್ಮ ಪ್ರಿಫರೆನ್ಸ್ ಶೇರ್ಸನ್ನು ನೀವು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಆ ಆಫರ್ನ ಯಾವುದೇ ಒಬ್ಬ ಶೇರ್ ಹೋಲ್ಡರು ಅವನಿಗೆ ಇಷ್ಟ ಇತ್ತು ಅಂದರೆ ಮಾತ್ರ ಅವನೇನು ಮಾಡ್ಬೋದು ಅಕ್ಸೆಪ್ಟ್ ಮಾಡ್ಬೋದು ಅಕ್ಸೆಪ್ಟ್ ಮಾಡಿದ ಪಕ್ಷದಲ್ಲಿ ಅವಾಗ ಪ್ರಿಫರೆನ್ಸ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇನ್ ಟು ಈಕ್ವಿಟಿ ಇಫ್ ದ ಎನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ Convert their shares to equity, then he is going to be have the rights over the assets, and he is going to be get the rights to make the voting, and he is going to be get the rights to make the participation in the management affairs. If he is only convert his preference shares to equity shares, if he is does not going to be convert the preference shares into equity shares, then he is not going to be get the rights.

ದಿಸ್ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್ ಬೈ ದ ಕಂಪನಿ ಅರ್ಥ ಸ್ಪೆಸಿಫೈಡ್ ಆರ್ ಫರ್ ದರ್ ರೀಪೇಮೆಂಟ್ ಆರ್ ಅರ್ಲಿಯರ್ ರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋದು ಕಂಪನಿ ಹೇಳುತ್ತೆ ಇಂಥ ಒಂದು ಸ್ಪೆಸಿಫೈಡ್ ಟೈಮಲ್ಲಿ ನೀವು ಬೇಕಾದ್ರೆ ನೀವು ನಿಮ್ಮ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು ವಾಪಸ್ ತೊಗೋಬೋದು ಅಥವಾ ಆ ಒಂದು ಶೇರ್ ಹೋಲ್ಡರ್ಸು ಅವನಿಗೆ ಯಾವಾಗ ಇಚ್ಛೆ ಇರುತ್ತೋ ಆ ಟೈಮಲ್ಲೂ ಅವನೇನು ಮಾಡ್ಬೋದು ಆ ಶೇರ್ ಕ್ಯಾಪಿಟಲ್ನ ವಾಪಸ್ ತೊಗೊಬೋದು ಇಂಥ ಒಂದು ಶೇರ್ಸನ್ನು ನಾವೇನಂತ ಕರಿತೀವಿ ರಿಡಿಮೇಬಲ್ ಅಂತ ಕರಿತೀವಿ ರಿಡಿಮೇಬಲ್ ಅಂದರೆ ಪೇ ಬ್ಯಾಕ್ ಅಂತ ಅಂದರೆ ಏನು ಪೇ ಮಾಡ್ತಾರೆ ಕಂಪನಿಯವರು ಶೇರ್ ಹೋಲ್ಡರ್ಸ್ನ ಕ್ಯಾಪಿಟಲ್ನ ವಾಪಸ್ ಕೊಡ್ತಾರೆ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಂಡವಾಳನ ಶೇರ್ ಹೋಲ್ಡರ್ಸು ಯಾವಾಗ ಕೇಳ್ತಾರೋ ಆವಾಗ ಕಂಪನಿಯವರು ಅದನ್ನು ವಾಪಸ್ ಪೇ ಮಾಡಬೇಕಾಗುತ್ತೆ ಅದನ್ನು ಪೇ ಮಾಡ್ತಕ್ಕಂಥ ಇದನ್ನು ನಾವೇನಂತ ಕರಿತೀವಿ ರಿಡೀಮ್ ಅಂತ ಕರಿತೀವಿ ಸೊ ಇರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ದಿಸ್ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಅಮೌಂಟ್ ಆಫ್ ವಿಚ್ ಕ್ಯಾನ್ ಬಿ ರಿಟರ್ನ್ ಬೈ ದ ಕಂಪನಿ ಟು ದ ಹೋಲ್ಡರ್ಸ್ ಆಫ್ ಸಚ್ ಶೇರ್ಸ್ ವೆನ್ ದ ಕಂಪನಿ ಈಸ್ ವೂಂಡಪ್ ಅಂದರೆ ಇರ್ರಿಡೆಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಯಾವ ಸಂದರ್ಭದಲ್ಲಿ ಕಂಪನಿ ಮುಚ್ಚಬೇಕಾಗುತ್ತೋ ಅಂಥ ಟೈಮಲ್ಲಿ ಮಾತ್ರ ಇರ್ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ಒಂದು ಕ್ಯಾಪಿಟಲ್ನ ವಾಪಸ್ ಮಾಡ್ತಾರೆ ಯಾರು ಕಂಪನಿಯವರು ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಅಂದರೆ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪನಿ ದ ಕಂಪನಿ ಈಸ್ ನೆವರ್ ಗೋಯಿಂಗ್ ಟು ಬಿ ಪೇ ಬ್ಯಾಕ್ ದ ಮನಿ ಆಫ್ ದ ಶೇರ್ ಹೋಲ್ಡರ್ಸ್ That type of shares we are going to be called as irredeemable preference shares. During the lifetime only another, vapas pay madra, redeemable anta karite. winding up time only vapas pay madra, adhana irredeemable preference shares anta So this is about the preference shares and types of preference shares. And the next type of share is equity shares. According to section forty three, an equity share is a share which is not a preference shares. ಈಕ್ವಿಟಿ ಶೇರ್ಸನ್ನು ನಾವು ಆರ್ಡಿನರಿ ಶೇರ್ಸ್ ಅಂತಲೂ ಕರಿತೀವಿ ಈಕ್ವಿಟಿ ಶೇರ್ಸನ್ನು ನಾವೇನಂತ ಕರಿತೀವಿ ಆರ್ಡಿನರಿ ಶೇರ್ಸ್ ಯಾಕೆ ಅದನ್ನು ಆರ್ಡಿನರಿ ಶೇರ್ಸ್ ಅಂತ ಕರಿತೀವಿ ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ದ ಸ್ಪೆಷಲ್ ರೈಟ್ಸ್ ಇದಕ್ಕೆ ಯಾವುದೇ ರೀತಿ ಸ್ಪೆಷಲ್ ರೈಟ್ಸು ಅಥವಾ ಸ್ಪೆಷಲ್ ಪ್ರಿಫ್ರೆನ್ಸಸ್ಸು ಇರೋಲ್ಲ ಯಾವುದಕ್ಕೆ ತಕ್ಕಂಗೆ ಪ್ರಿಫರೆನ್ಸ್ ಶೇರ್ಸಿಗೆ ಪ್ರಿಯ ಒಂದು ಪ್ರಿಯಾರಿಟಿ ಇರುತ್ತೆ ಬಟ್ ಈಕ್ವಿಟಿ ಶೇರ್ಸಸ್ಗೆ ಯಾವುದೇ ರೀತಿ ಪ್ರಿಯಾರಿಟಿ ಇರೋದಿಲ್ಲ ಇನ್ ಅದರ್ ವರ್ಡ್ಸ್

ಪ್ರಿಫರೆನ್ಸ್ ಶೇರ್ ಓಲ್ಡರ್ಸ್ ನೆಕ್ಸ್ಟು ಅದಾದ್ಮೇಲೆ ಯಾರಿಗ್ ಪೇ ಮಾಡಬೇಕು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅದೇ ರೀತಿ ಕ್ಯಾಪಿಟಲ್ ನ ನಾವು ವಾಪಸ್ ಕೊಡಬೇಕು ಅಂದ್ರೆ ಫಸ್ಟ್ ಕ್ಯಾಪಿಟಲ್ ನ ಯಾರಿಗ್ ವಾಪಸ್ ಕೊಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ದೆನ್ ಆಫ್ಟರ್ ರಿಮೈನಿಂಗ್ ಕ್ಯಾಪಿಟಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ಪೇಟ್ ಟು ದ ಹೋಮ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಸ್ ನಾಟ್ ಹಾವ್ ದ ಫಿಕ್ಸಡ್ ರೇಟ್ ಆಫ್ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರುತ್ತೆ ಅಂದ್ರೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆ ಥರ ಇರುತ್ತೆ ಬಟ್ ಪ್ರಿಫರೆನ್ಸ್ ಶೇರ್ ಓಲ್ಡರ್ಸ್ಗೆ ಫಿಕ್ಸ್ಡ್ ರೇಟ್ ಇರುತ್ತೆ ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರೋಲ್ಲ ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವಿಂಗ್ ದ ವೋಟಿಂಗ್ ರೈಟ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಓಟ್ ಮಾಡ್ತಕ್ಕಂಥ ರೈಟ್ಸ್ ಇರುತ್ತೆ ಆದರೆ ವೋಟ್ ಮಾಡ್ತಾರೆ ಅಂದರೆ ಯಾರು ನಾವು ಯಾರಿಗೋಸ್ಕರ ವೋಟ್ ಮಾಡ್ತಾರೆ ಅಂದರೆ ಇನ್ ದ ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗ್ ದೇ ಹ್ಯಾವ್ ಗೋಯಿಂಗ್ ಟು ಬಿ ಡಿಸೈಡಿಂಗ್ ಟು ಎಲೆಕ್ಟ್ ದ ಸರ್ಟನ್ ಡೈರೆಕ್ಟರ್ಸ್ ಬೈ ಮೇಕಿಂಗ್ ದ ಎಲೆಕ್ಷನ್ಸ್ ಆ್ಯಂಡ್ ಬೈ ಮೇಕಿಂಗ್ ದ ವೋಟ್

ದೇ ಹ್ಯಾವ್ ದ ರೈಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಅಫೇರ್ಸ್ ಕಂಪನಿನ ಒಂದು ರನ್ ಮಾಡಬೇಕು ಆ ಕಂಪನಿಯಲ್ಲಿ ಆಕ್ಟಿವಿಟೀಸ್ನ ಒಂದು ಡೈಲಿ ಆಕ್ಟಿವಿಟೀಸ್ನ ಕ್ಯಾರಿ ಮಾಡಬೇಕು ಅಂದರೆ ಅದರ ಕ್ಯಾರಿ ಮಾಡ್ತಕ್ಕಂಥ ಪಾರ್ಟಿಸಿಪೇಟಿಂಗ್ ರೈಟ್ಸ್ ಯಾರಿಗಿರುತ್ತೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಒಂದು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಅಫೇರ್ಸಲ್ಲಿ ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಹಕ್ಕು ಇರಲ್ಲ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಶೇರ್ಸ್

ಒಂದು ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಶೇರ್ಸನ್ನು ನಾವು ಯಾರಿಗೆ ಇಶ್ಯೂ ಮಾಡಬೇಕು ಪಬ್ಲಿಕ್ಕಿಗೆ ಸೊ ಶೇರ್ಸನ್ನ ಇಶ್ಯೂ ಮಾಡಬೇಕು ಅಂದರೆ ಏನು ಪ್ರೊಸೀಜರ್ ಇದೆ ಯಾವ ರೀತಿ ಶೇರ್ಸನ್ನ ಇಶ್ಯೂ ಮಾಡ್ತಾರೆ ದ ಫಸ್ಟ್ ಒನ್ ಈಸ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ದ ಫಸ್ಟ್ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್ ಇಟ್ ಈಸ್ ಅನ್ ಇನ್ವಿಟೇಷನ್ ಮೇಡ್ ಬೈ ದ ಕಂಪನಿ ಇನ್ ಆರ್ಡರ್ ಟು ಕಲೆಕ್ಟ್ ದ ಕ್ಯಾಪಿಟಲ್ ಥ್ರೂ ದ ಶೇರ್ಸ್ ಫಸ್ಟ್ ಕಂಪನಿಯವರು ಏನು ಮಾಡ್ತಾರೆ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಾರೆ ಪ್ರಾಸ್ಪೆಕ್ಟಸ್ ಇಟ್ ಈಸ್ ಡಾಕ್ಯುಮೆಂಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಇಶ್ಯೂಡ್ ಬೈ ದ ಕಂಪನಿ

ಒಂದು ನೀವು ಇಲ್ಲಿ ನೋಟ್ ನೋಡ್ಕೋಬೇಕು ಅಂದರೆ ನೋಟ್ ಪ್ರಾಸ್ಪೆಕ್ಟಸ್ ಆರ್ ಇಶ್ಯೂಡ್ ಬೈ ದ ಪಬ್ಲಿಕ್ ಕಂಪನಿ ಓನ್ಲಿ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಕ್ಕಂಥ ರೈಟ್ಸ್ ಯಾರಿಗಿದೆ ಪಬ್ಲಿಕ್ ಕಂಪನಿಗೆ ಮಾತ್ರ ಪ್ರೈವೇಟ್ ಕಂಪನೀಸ್ ಆರ್ ನೆವರ್ ಗೋಯಿಂಗ್ ಟು ಬಿ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್ ದ ನೆಕ್ಸ್ಟ್ ಒನ್ ಇಸ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ನಥಿಂಗ್ ಬಟ್ ರೆಸ್ಪೆಕ್ಟಿವ್ ಇನ್ವೆಸ್ಟರ್ಸ್

ಅವನು ಏನು ಮಾಡ್ತಾನೆ ಕಂಪನಿಯ ಒಂದು ಶೇರ್ಸಿನ ಒಂದು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾನೆ ದ ಇಫ್ ದ ಕಂಪನಿ ಆ್ಯಸ್ ಕಲೆಕ್ಟ್ ದ ಮಿನಿಮಮ್ ಸಬ್ಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಫ್ ನೈಂಟಿ ಪರ್ಸೆಂಟ್ ಇನ್ ದ ಒನ್ ಟ್ವೆಂಟಿ ಡೇಸ್ ಆಫ್ ದ ಡೇಟ್ ಆಫ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಯಾವ ಕಂಪನಿ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡಿದ ಮೇಲೆ ನೂರ ಇಪ್ಪತ್ತು ದಿನದ ಒಳಗಡೆ ಅಂದರೆ ತ್ರೀ ಮಂತ್ಸ್ ಬಿಲೋ ದೇ ಹ್ಯಾವ್ ಟು ಕಲೆಕ್ಟ್ ದ ಮಿನಿಮಮ್ ನೈಂಟಿ ಪರ್ಸೆಂಟ್ ಆಫ್ ದ ಶೇರ್ ಅಪ್ಲಿಕೇಶನ್ ಅಂದರೆ ಇವಾಗ ಕಂಪನೀಸವರು ಒಂದು ಲಕ್ಷ ಶೇರ್ಸನ್ನು ಒಂದು ಜನರಲ್ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಲಕ್ಷಕ್ಕೆ ತೊಂಬತ್ತು ಪರ್ಸೆಂಟ್ ಅಂದರೆ ಎಷ್ಟು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅಪ್ಲಿಕೇಶನ್ಸು ಅವ್ರದ್ದು ಕಂಪನಿಯವರು ರಿಸೀವ್ ಮಾಡಬೇಕು ಇನ್ ಕೇಸ್ ತೊಂಬತ್ತು ಸಾವಿರಕ್ಕಿನ್ನ ಒಂದು ಸಾವಿರನೋ ಐನೂರು ಕಮ್ಮಿ ಬಂದರೆ ಅಂಥ ಟೈಮಲ್ಲಿ ಆ ಒಂದು ಅಪ್ಲಿಕೇಶನ್ಸ್ನ ಅವರು ವಾಪಸ್ ದುಡ್ಡು ಕೊ ದುಡ್ಡನ್ನು ಮಾಡಬೇಕಾಗುತ್ತೆ ಪೇ ಮಾಡಬೇಕಾಗುತ್ತೆ ನೈನ್ ನೈಂಟಿ ಪರ್ಸೆಂಟ್ಗಿಂತ ಮೇಲ್ ಬಂತು ಅಂದರೆ ಶೇರ್ಸನ್ನು ಅಲಾಟ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ಗಿಂತ ಒಳಗಡೆ ಬಂದಾಗ ಯಾವುದೇ ಕಾರಣಕ್ಕೂ ಕಂಪನಿಯವರು ಶೇರ್ಸನ್ನು ಅಲಾಟ್ ಮಾಡಲ್ಲ ಯಾರಿಗೆ ಶೇರ್ಸನ್ನು ಅಲಾಟ್ ಮಾಡಲ್ಲ ಪಬ್ಲಿಕ್ಕಿಗೆ ಅವಾಗ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಮನಿನ ಏನು ಮಾಡ್ತಾರೆ ವಾಪಸ್ ಕೊಡ್ತಾರೆ ಯಾರಿಗೆ ಪಬ್ಲಿಕ್ಕಿಗೆ ಸೊ ದ ಡೇಟ್ ಆಫ್ ಇಶ್ಯೂ ಆಫ್ ದ ಪ್ರಾಸ್ಪೆಕ್ಟಸ್ ಇಫ್ ದ ಕಂಪನೀಸ್ ಫೇಲ್ಸ್ ಟು ಕಲೆಕ್ಟ್ ದ ಮಿನಿಮಮ್ ನೈಂಟಿ ಪರ್ಸೆಂಟ್ ಆಫ್ ದ ಮನಿ ದ ಕಂಪನಿ ಕೆನಾಟ್ ಅಲಾಟ್ ದ ಶೇರ್ಸ್ ಟು ದ

ಅಲಾಟ್ಮೆಂಟ್ ಶೇರ್ಸ್ ಇಫ್ ದ ಮಿನಿಮಮ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಕಲೆಕ್ಟೆಡ್ ದೆನ್ ದ ಕಂಪನಿ ಅಲಾಟ್ ದ ಶೇರ್ಸ್ ಟು ದ ಅಪ್ಲಿಕೆಂಟ್ಸ್ ಬೈ ಇಶ್ಯೂಯಿಂಗ್ ದ ಲೆಟರ್ ಆಫ್ ಅಲಾಟ್ಮೆಂಟ್ ಏನಾದರೂ ಕಂಪನಿಗೆ ಮಿನಿಮಮ್ ತೊಂಬತ್ತು ಪರ್ಸೆಂಟಷ್ಟು ಕಲೆಕ್ಟ್ ಆಗಿ ತೊಂಬತ್ತು ಪರ್ಸೆಂಟು ಆಗ್ಬೋದು ತೊಂಬತ್ತೊಂದು ತೊಂಬತ್ತೆರಡು ಎಷ್ಟು ನೈಂಟಿ ಎಬೋ ಪರ್ಸೆಂಟ್ ಎಷ್ಟಾದರೂ ಆಗ್ಬೋದು ಹಂಡ್ರೆಡ್ ಪರ್ಸೆಂಟು ಶೇರ್ಸ್ ಅಪ್ಲಿಕೇಶನನ್ನು ಒಂದು ಪಬ್ಲಿಕ್ಕು ಏನಾದರೂ ಪರ್ಚೇಸ್ ಮಾಡಿದರೆ ಆವಾಗ ಶೇರ್ಸನ್ನು ಅಲಾಟ್ ಮಾಡ್ತಾರೆ ಶೇರ್ ಹೋಲ್ಡರ್ಸ್ಗೆ ಅಲಾಟ್ ಮಾಡಿದ ಮೇಲೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಂಪನಿ ಕಡೆಯಿಂದ ನಮಗೆ ಶೇರ್ ಸರ್ಟಿಫಿಕೇಟ್ ಸಿಗುತ್ತೆ ಅಂದರೆ ಎ ಅನ್ನೋ ವ್ಯಕ್ತಿ ಇರ್ತಾನೆ ಎ ಅನ್ನೋ ವ್ಯಕ್ತಿ ಶೇರ್ಸಿಗೆ ಅಪ್ಲೈ ಮಾಡ್ತಾನೆ ಹತ್ತು ಶೇರ್ಸಿಗೆ ಅಪ್ಲೈ ಮಾಡಿದಾಗ ಆ ಕಂಪನಿ ಅವರು ಅವನಿಗೆ ಹತ್ತು ಶೇರಿನ ಒಂದು ಶೇರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದರೆ ಆವಾಗ ಅವನು ಏನಾಗ್ತಾನೆ ಶೇರ್ ಹೋಲ್ಡರ್ಸ್ ಇಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಇಶ್ಯೂ ದ ಶೇರ್ ಸರ್ಟಿಫಿಕೇಟ್ ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಅಲಾಟೆಡ್ ಶೇರ್ಸ್ ಇಫ್ ದ ಎನಿ ಕಂಪನಿ ಇಸ್ ಗೋಯಿಂಗ್ ಟು ಬಿ ರಿಜೆಕ್ಟ್ ದ ಶೇರ್ ಅಪ್ಲಿಕೇಶನ್ ಮನಿ ದೆನ್ ಈಸ್ ಗೋಯಿಂಗ್ ಟು ಬಿ ಇಶ್ಯೂ ದ ಲೆಟರ್ ಆಫ್ ರಿಗ್ರೆಟ್ ಟು ದೋಸ್ ಶೇರ್ಸ್ ಆರ್ ನಾಟ್ ಅಲಾಟೆಡ್ ಯಾರಿಗೆ ಶೇರ್ಸನ್ನು ಅಲಾಟ್ ಮಾಡ್ತಾರೆ ಶೇರ್ ಸರ್ಟಿಫಿಕೇಟ್ನ ಕೊಡ್ತಾರೆ ಯಾರಿಗೆ ಶೇರ್ಸ್ ಅಲಾಟ್ ಆಗೋಲ್ಲ ಅಂತವರಿಗೆ ಲೆಟರ್ ಆಫ್ ರಿಗ್ರೆಟನ್ನು ಇಶ್ಯೂ ಮಾಡ್ತಾರೆ ಅಂದರೆ ಎ ವ್ಯಕ್ತಿಗೆ ಹತ್ತು ಶೇರ್ಸನ್ನ ಅಪ್ಲೈ ಮಾಡಿರ್ತಾನೆ ಹತ್ತು ಶೇರ್ಸ್ ಅವರಿಗೆ ಅಲಾಟ್ ಮಾಡಿದರೆ ಶೇರ್ ಸರ್ಟಿಫಿಕೇಟ್ ಕೊಡ್ತಾನೆ ಇನ್ ಕೇಸ್ ಬಿ ವ್ಯಕ್ತಿ ಏನಾದರೂ ಐದು ಶೇರ್ಸಿಗೆ ಅಲಾ ಅಪ್ಲೈ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ ಐದು ಶೇರ್ಸನ್ನು ಅವನಿಗೆ ಅಲಾಟ್ ಮಾಡಲ್ಲ ಅಂತ ಅಂದ್ಕೊಳ್ಳಿ ಆ ಕಂಪನಿ ಅವಾಗ ಅವನಿಗೆ ಲೆಟರ್ ಆಫ್ ರಿಗ್ರೆಟ್ ಅಂದರೆ ನಿಮಗೆ ನಮ್ಮ ಕಂಪನಿಯ ಕಡೆಯಿಂದ ಐದು ಶೇರ್ಸನ್ನು ನಾವು ನಿಮಗೆ ಅಪ್ ಅಲಾಟ್ ಮಾಡಿಲ್ಲ ನಿಮ್ಮ ಅಪ್ಲಿಕೇಶನ್ ದುಡ್ಡನ್ನು ನಾವು ವಾಪಸ್ ಪೇ ಮಾಡ್ತಾ ಇದ್ದೀವಿ ಅಂತ ಲೆಟರ್ ಆಫ್ ರಿಗ್ರೆಟನ್ನು ಇಶ್ಯೂ ಮಾಡ್ತಾರೆ ಯಾರು ಕಂಪನಿ ಯಾರಿಗೆ ಬಿಗೆ ಸೊ ದಿಸ್ ಈಸ್ ವಾಟ್ ದ ಪ್ರೊಸೀಜರ್ ವಿ ಆರ್ ಗೋಯಿಂಗ್ ಟು ಬಿ ಸಿ ಇನ್ ದ ಕೇಸ್ ಆಫ್ ದ ಇಶ್ಯೂ ಆಫ್ ಶೇರ್ಸ್ ಸೊ ಲೆಟರ್ಸ್ ಬಿ ನೋ ಅಬೌಟ್ How the companies are going to be issue the share uh, shares to the public by the following small example <coughs> So take the example. here is a small textile factory and the textile factory is going to be open their branch in the various cities. So here see here there is a textile factory. The textile factory is going to be have the different branches in a different cities. Means, if they are going to be established their branches in the different cities, then they have uh, want the capital in a more manner. So, the capital requirement they are going to be decided to issue the shares to the general public. If they need this, if any this uh, share uh, public they are going to be invest the shares in the textile factories then they are going to be become the shareholders of the company the shareholders are the part owners of the company see those the company they are going to be issue the shares okay if the companies they are going to be allot the shares to the any person then they are going to be issue the share certificate share textile factory limited ದ ಕಂಪನಿ ಇಸ್ ರಿಜಿಸ್ಟ್ರಡ್ ಆಫೀಸ್ ಅಡ್ರೆಸ್ ಆಫ್ ದ ಕಂಪನಿ ದೇ ಆರ್ ಗೋಯಿಂಗ್ ಟು ಬಿ ಇಶ್ಯೂ ದ ಶೇರ್ ಸರ್ಟಿಫಿಕೇಟ್ ಫಾರ್ ದೋಸ್ ದ ಪರ್ಸನ್ ಹೂ ಆಸ್ ಗೋಯಿಂಗ್ ಟು ಬಿ ಅಲಾಡ್ ದ ಶೇರ್ಸ್ ಸಿ ಯರ್ ಈಕ್ವಿಟಿ ಶೇರ್ಸ್ ಆಫ್ ಈಚ್ ರುಪೀಸ್ ಟೆನ್ ಅಂದರೆ ಒಂದು ಈಕ್ವಿಟಿ ಶೇರಿನ ಬೆಲೆ ಎಷ್ಟು ಟೆನ್ ರುಪೀಸ್ ಅಂದರೆ ಹೊಸದಾಗಿ ಕಂಪನಿ ಏನಾದರೂ ಶೇರ್ಸನ್ನು ಇಶ್ಯೂ ಮಾಡಬೇಕು ಅಂದರೆ ಜನರಲ್ ಪಬ್ಲಿಕ್ಕಿಗೆ ಅದನ್ನು ಒಂದು ಫಿಕ್ಸಡ್ ಪ್ರೈಸಲ್ಲಿ ಅವ್ರು ಏನು ಮಾಡ್ತಾರೆ ಇಶ್ಯೂ ಮಾಡ್ತಾರೆ ಅದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಫೇಸ್ ವ್ಯಾಲ್ಯೂ ಅಥವಾ ಇಶ್ಯೂಡ್ ಪ್ರೈಸ್ ಅಂತ ಕರಿತೀವಿ ಇಲ್ಲಿ ಫೇಸ್ ವ್ಯಾಲ್ಯೂ ಆಫ್ ದ ಕಂಪನಿ ಎಷ್ಟಿದೆ ಟೆನ್ ರುಪೀಸ್ ಇದೆ ಇಲ್ಲಿ ನೋಡಿ ಆ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ ನಾಮಿನಲ್ ವ್ಯಾಲ್ಯೂ ಅಂತ ಕರಿತೀವಿ ಪಾರ್ ವ್ಯಾಲ್ಯೂ ಅಂತ ಕರಿತೀವಿ ಪ್ರಿಂಟೆಡ್ ವ್ಯಾಲ್ಯೂ ಅಂತ ಕರಿತೀವಿ ಇದು ಯಾವುದೇ ಕಾರಣಕ್ಕೂ ಈ ಫೇಸ್ ವ್ಯಾಲ್ಯೂ ಯಾವುದೇ ಸಂದರ್ಭದಲ್ಲಿ ಅದು ಚೇಂಜ್ ಆಗಲ್ಲ ಕಂಪನಿಯ ಒಂದು ಬಿಸ್ನೆಸ್ ಚೆನ್ನಾಗೇ ನಡೀಲಿ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೀತಲೇ ಇರಲಿ ಕಂಪನಿ ಪ್ರಾಫಿಟ್ ಅರ್ನಿಂಗ್ಸ್ ಚೆನ್ನಾಗಿದ್ದು ಲಾಸ್ ಆದರೂ ಆಗಲಿ ಯಾವುದೇ ಕಾರಣಕ್ಕೂ ಈ ಕಂಪನಿಯ ಈ ಫೇಸ್ ವ್ಯಾಲ್ಯೂ ಒಂದು ಶೇರಿನ ಬೆಲೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಸೊ ಇದು ಒಂದು ಶೇರ್ ಸರ್ಟಿಫಿಕೇಟು ಮತ್ತು ಫೇಸ್ ವ್ಯಾಲ್ಯೂ ಇದರಲ್ಲಿ ಇಲ್ಲಿ ನೋಡಿ ದಿಸ್ ಈಸ್ ಸರ್ಟಿಫೈಡ್ ದಟ್ ದ ಪರ್ಸನ್ ನೇಮ್ಡ್ ಇನ್ ದ ಶೇರ್ ಸರ್ಟಿಫಿಕೇಟ್ ಈಸ್ ರಿಜಿಸ್ಟರ್ಡ್

ಇಲ್ಲಿ ನೋಡಿ ಆಗಲೇ ಹೇಳಿದೆ ಫೇಸ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಏನಾಗೋಲ್ಲ ಚೇಂಜಸ್ ಆಗೋಲ್ಲ ಇಲ್ಲಿ ನೋಡಿ ನಾವಿವಾಗ ಯಾವುದೇ ಒಂದು ಕಂಪನಿ ಇವಾಗ ಸೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ನಾವು ತೊಗೊಂಡ್ವಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲೇ ನಾವು ನೋಡೋದಾದರೆ ಇವಾಗ ರೇಮಂಡ್ಸ್ ಬಟ್ಟೆ ಗೊತ್ತಲ್ವ ಆ ರೇಮಂಡ್ಸ್ ಬಟ್ಟೆನೇ ಆ ಒಂದು ರೇಮಂಡ್ಸ್ ಕಂಪ್ನಿದು ಇದು ಅಂತಲೇ ಅಂದ್ಕೊಡಿ ಇವಾಗ ರೇಮಂಡ್ಸ್ ಕಂಪ್ನೀಸಿಂದು ಶೇರ್ ಮಾರ್ಕೆಟಲ್ಲಿ ಆ ಒಂದು ಶೇರ್ಸನ್ನು ನಾವು ಟ್ರೇಡ್ ಆಗ್ತಾ ಇದ್ದಾಗ ನೋಡಿ ಇಲ್ಲಿ ಗ್ರೀನ್ ಏನಿದೆಯಲ್ಲ ಇದನ್ನು ಗ್ರೀನ್ ಮಾರ್ಕಲ್ಲಿ ಇರೋದನ್ನು ಏನಂತ ಕರಿತೀವಿ ಶೇರ್ನ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆದರೆ ಶೇರ್ ಮಾರ್ಕೆಟಲ್ಲಿ ಆವಾಗ ಇನ್ಕ್ರೀಸ್ ಇನ್ ವ್ಯಾಲ್ಯೂನ ನಾವೇನಂತ ಕರಿತೀವಿ ಗ್ರೀನ್ ಸಿಂಪಲಲ್ಲಿ ತೋರಿಸ್ತೀವಿ ಇನ್ ದ ಇಫ್ ದ ಎನಿ ಕಂಪನೀಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ದೇರ್ ಶೇರ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ ದೆನ್ ದ ದಿಕ್ರೀಸಿಂಗ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಶೋನ್ ಅಂಡರ್ ಆ್ಯಸ್ ರೆಡ್ ಅಂದರೆ ಯಾವುದೇ ಒಂದು ಕಂಪನಿಯ ಒಂದು ಶೇರಿನ ಬೆಲೆ ಒಂದು ಶೇರು ಮಾರುಕಟ್ಟೆಯಲ್ಲಿ ಏನಾದರೂ ಜಾಸ್ತಿ ಆಗ್ತಾ ಹೋದರೆ ಅಂದರೆ ದೇರ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ದೆನ್ ವಿ ಆರ್ ಗೋಯಿಂಗ್ ಟು ಬಿ

ಇಲ್ಲಿ ಒಂದು ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು ಅಂದರೆ ಫೇಸ್ ವ್ಯಾಲ್ಯೂ ಬೇರೆ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಎರಡು ಸಾವಿರದ ಹದಿನೆಂಟಲ್ಲಿ ನಾನೇನಾದ್ರೂ ಶೇರ್ಸನ್ನು ಹತ್ತು ರೂಪಾಯಿಗೆ ನಾನು ಕಂಪನಿಯಿಂದ ನಾನು ಕೊಂಡ್ಕೊಂಡಿದ್ದೆ ಆದರೆ ಆವಾಗ ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಹೊಸ್ದಾಗಿ ಕಂಪನಿ ಹತ್ರ ಹತ್ತು ರೂಪಾಯಿಗೆ ನಾನು ಕೊಂಡ್ಕೊಂಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಪನಿಯ ಒಂದು ಶೇರ್ಸಿನ ಬೆಲೆ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ ಹದಿನೈದು ರೂಪಾಯಿ ಆದರೆ ಅವಾಗ ನಾವು ಆ ಶೇರ್ಸನ್ನು ನಾವೇನು ಮಾಡ್ತೀವಿ ಮಾರಾಟ ಮಾಡ್ತೀವಿ ಆವಾಗ ನಿನಗೆ ಎಷ್ಟು ಲಾಭ ಬರುತ್ತೆ ಐದು ರೂಪಾಯಿ ಯಾಕೆಂದರೆ ನೀನು ಕೊಂಡ್ಕೊಂಡಿದ್ದೆಷ್ಟು ಹತ್ತು ರೂಪಾಯಿಗೆ ನೀನು ಮಾರ್ತಕ್ಕಂಥ ವ್ಯಾಲ್ಯೂ ಎಷ್ಟು ಹದಿನೈದು ರೂಪಾಯಿ ಫೇಸ್ ವ್ಯಾಲ್ಯೂನೇ ಬೇರೆ ಮಾರ್ಕೆಟ್ ವ್ಯಾಲ್ಯೂನೇ ಬೇರೆ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಪ್ರತಿದಿನ ಕಂಪನಿಯ ಒಂದು ಶೇರ್ಸು ಶೇರ್ ಮಾರ್ಕೆಟಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಎರಡೂ ಆಗ್ತಾ ಇರುತ್ತೆ ಅದನ್ನು ಒಲಟೈಲಿಟಿ ಅಂತ ಕರಿತೀವಿ ಇಫ್ ದ ಎನಿ ಶೇರ್ಸ್ ಆಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ದೆನ್ ದಟ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ ಮಾರ್ಕೆಟ್ ವ್ಯಾಲ್ಯೂ ದಿಸ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಶೇರ್ಸ್ ಅಂದರೆ ಒಂದು ಷೇರಿನ ಒಂದು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಆ ಒಂದು ಶೇರಿನ ಒಂದು ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಅಥವಾ ಒಂದು ಕಂಪನಿಯ ಒಂದು ಪರ್ಫಾರ್ಮೆನ್ಸಸ್ ಮೇಲೂ ಆ ಒಂದು ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗುತ್ತೆ ಡಿಸೈಡ್ ಆಗುತ್ತೆ ಅಂದರೆ ಯಾವುದೇ ಒಂದು ಕಂಪನಿ ಪ್ರಾಫಿಟ್ಟು ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದೆ ಅಂದರೆ ಅವಾಗ ಚೆನ್ನಾಗಿ ಮಾಡ್ತಾ ಇದ್ದಾಗ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಆಟೋಮೆಟಿಕಲಿ ದ ವ್ಯಾಲ್ಯೂ ಆಫ್ ದ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಇನ್ ದ ಶೇರ್ ಮಾರ್ಕೆಟ್ ಇಫ್ ದ ಕಂಪನಿ ಇಸ್ ಅನೇಬಲ್ ಟು ಪರ್ಫಾರ್ಮ್ ದ ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ಯಾವುದೇ ಒಂದು ಕಂಪನಿ ಲಾಸಲ್ಲಿ ನಡೀತಾ ಇತ್ತು ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಆವಾಗ ಶೇರ್ ವ್ಯಾಲ್ಯೂ ಏನಾಗುತ್ತೆ ಅಂಥ ಕಂಪನಿದು ಶೇರ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಪರ್ಫಾರ್ಮೆನ್ಸ್ ಮೇಲೂ ಮಾರ್ಕೆಟ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ ಮತ್ತು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೂ ಅದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಸಿಎರ್

ಒನ್ ಲ್ಯಾಕ್ ಇಂಟು ಟೆನ್ ಎಷ್ಟು ಟೆನ್ ಲ್ಯಾಕ್ ತ ಟೋಟಲ್ ಕ್ಯಾಪಿಟಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಸೀವ್ಡ್ ಬೈ ದ ಕಂಪನಿ ಈಸ್ ರುಪೀಸ್ ಟೆನ್ ಲ್ಯಾಕ್ ಫ್ರಮ್ ದ ಪಬ್ಲಿಕ್ ಅಂದರೆ ಒಂದು ಲಕ್ಷ ಶೇರ್ಸನ್ನು ಹತ್ತು ರೂಪಾಯಿ ಹಂಗೆ ಒಂದು ಶೇರ್ ಹಂಗೆ ಅವ್ರೇನು ಮಾಡ್ತಾ ಇದ್ದಾರೆ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಒಂದು ಲಕ್ಷ ಶೇರ್ಸನ್ನು ಹತ್ತು ರೂಪಾಯಿಗೆ ನಾವು ಇಶ್ಯೂ ಮಾಡಿದರೆ ಕಂಪನಿಗೆ ಎಷ್ಟು ಕ್ಯಾಪಿಟಲ್ ಸಿಗುತ್ತೆ ಟೆನ್ ಲ್ಯಾಕ್ ಸಿಗುತ್ತೆ ಸೊ ದಿಸ್ ಈಸ್ ದ ಟೋಟಲ್ ಕ್ಯಾಪಿಟಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಸೀವ್ಡ್ ಬೈ ದ ಕಂಪನಿ ಫ್ರಮ್ ದ public. So in the month of January 2017 they are going to be issued the shares and in the year end that is December 2013 if the company is going to be received the profit of 2 lakh at the end of year and ಒಂದು ವರ್ಷದ ಕೊನೆಯಲ್ಲಿ ಕಂಪನಿಗೆ ಏನಾದರೂ ಎರಡು ಲಕ್ಷ ರೂಪಾಯಿ ಪ್ರಾಫಿಟ್ ಬಂದರೆ ಆವಾಗ ಫಸ್ಟು ಶೇರ್ ಕ್ಯಾಪಿಟಲಿಂದ ಕಲೆಕ್ಟ್ ಮಾಡಿದ್ದು ಹತ್ತು ಲಕ್ಷ ಕಂಪನಿಗೆ ಪ್ರಾಫಿಟ್ ಬಂದಿದ್ದು ಎರಡು ಲಕ್ಷ ಆವಾಗ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಹನ್ನೆರಡು ಲಕ್ಷ ಆಗುತ್ತೆ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡಿದ್ದು ಹತ್ತು ಲಕ್ಷ ಪ್ರಾಫಿಟ್ಟು ಕಂಪನಿಗೆ ಬಂದಿದ್ದು ಎರಡು ಲಕ್ಷ ಆವಾಗ ಕಂಪನಿಗೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಹನ್ನೆರಡು ಲಕ್ಷ ಸೊ ಆವಾಗ ಬಂದ ಮೇಲೆ ಕಂಪನಿಗೆ ಏನು ಮಾಡಬೇಕು ಕಂಪನಿ ಡಿವಿಡೆಂಡನ್ನು ಪೇ ಮಾಡಬೇಕು ಯಾರಿಗೆ ಡಿವಿಡೆಂಡನ್ನು ಪೇ ಮಾಡಬೇಕು ಶೇರ್ ಓಲ್ಡರ್ಸಿಗೆ ಅವಾಗ ಡೈರೆಕ್ಟರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಡಿವಿಡೆಂಡನ್ನು ನಾವು ಕೊಡಬೇಕು ಅಂತ ಸೊ ರೇಟ್ ಆಫ್ ಇಂಟ್ರೆಸ್ಟು ಟೆನ್ ಪರ್ಸೆಂಟ್ ಅಂತ ಇಲ್ಲಿ ನಾವು ಕೊಟ್ಟಿದ್ದೀವಿ ಸೊ ಒಂದು ಶೇರಿಗೆ ಆವಾಗ ಎಷ್ಟು ಸಿಗುತ್ತೆ ಒಂದು ರೂಪಾಯಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಿಮಗೆ ಗೊತ್ತಿದೆ ಫೇಸ್ ವ್ಯಾಲ್ಯೂ ಎಷ್ಟು ಟೆನ್ ಟೆನ್ ರುಪೀಸಿಗೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಒಂದು ರೂಪಾಯಿ ಅಂದರೆ ಒಂದು ಷೇರಿಗೆ ಒಂದು ರೂಪಾಯಿ ಡಿವಿಡೆಂಡ್ ಹಂಗೆ ನಾವು ಶೇರ್ ಹೋಲ್ಡರ್ಸ್ಗೆ ನಾವೇನು ಮಾಡ್ತೀವಿ ಕೊಡ್ತೀವಿ ಇವಾಗ ಯಾವ ರೀತಿ ಡಿವಿಡೆಂಡನ್ನು ನಾವು ಇಶ್ಯೂ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ ಒಂದು ಷೇರಿಗೆ ಡಿವಿಡೆಂಡು ಒಂದು ರೂಪಾಯಿ ಆದರೆ ನಂಬರ್ ಆಫ್ ಶೇರ್ಸ್ ಎಷ್ಟು ನಮಗೆ ಒಂದು ಲ್ಯಾಕ್ ತಾನೆ ಒಂದು ಲಕ್ಷಕ್ಕೆ ನಾವು ಒಂದು ರೂಪಾಯಿ ಹಂಗೆ ಡಿವಿಡೆಂಡ್ ಎಷ್ಟಾಗುತ್ತೆ ಒಂದು ಲಕ್ಷ ಆಗುತ್ತೆ ಸೊ ನಮಗೆ ಟೋಟಲ್ ಕ್ಯಾಪಿಟಲ್ ಇದ್ದಿದ್ದು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷದಲ್ಲಿ ಒಂದು ಲಕ್ಷ ನಾವು ಡಿವಿಡೆಂಡನ್ನು ಕೊಟ್ಟರೆ ರಿಮೇನಿಂಗ್ ಕ್ಯಾಪಿಟಲ್ ಎಷ್ಟು ನಮಗೆ ಹನ್ನೊಂದು ಲಕ್ಷ ಇದು ಒಂದು ವರ್ಷದ ಕೊನೆಯಲ್ಲಿ ನಮಗೆ ನಮಗೆ ಉಳ್ದಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಫಸ್ಟಿಗೆ ನಮಗೆ ಎಷ್ಟಿತ್ತು ಹತ್ತು ಲಕ್ಷ ಇತ್ತು ಪ್ರಾಫಿಟ್ ಬಂದಾಗ ಎಷ್ಟಾಯಿತು ಎರಡು ಲಕ್ಷ ಹನ್ನೆರಡು ಲಕ್ಷ ಆಯಿತು ಆ ಹನ್ನೆರಡು ಲಕ್ಷದಲ್ಲಿ ಒಂದು ಲಕ್ಷ ನಾವೇನು ಮಾಡಿದ್ವಿ ಡಿವಿಡೆಂಡನ್ನು ಕೊಟ್ವಿ ಡಿವಿಡೆಂಡನ್ನು ಒಂದು ಲಕ್ಷ ಕೊಟ್ಟಾದ ಮೇಲೆ ನಮ್ಮ ಹತ್ರ ಉಳಿದಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟು ಹನ್ನೊಂದು ಲಕ್ಷ ಸೊ ಇದು ನಮಗೆ ಎರಡು ಸಾವಿರದ ಹದಿನೇಳು ಅಂದರೆ ಜನವರಿ ಹದಿನೇಳರಿಂದ ಎರಡು ಸಾವಿರದ ಹದಿನೇಳು ಒಂದು ವರ್ಷದ ಅವಧಿಯಲ್ಲಿ ನಮಗೆ ಲಾಭ ಬಂದು ಆ ಲಾಭದಲ್ಲಿ ಡಿವಿಡೆಂಡನ್ನು ಕೊಟ್ಟು ಡಿವಿಡೆಂಡನ್ನು ಮೇಲೆ ಉಳಿದಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು ಹನ್ನೊಂದು ಲಕ್ಷ ಸೊ ಇದು ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ಆವಾಗ ಒಂದು ಲಕ್ಷ ಆದಮೇಲೆ ನಮ್ಮ ಒಂದು ಕ್ಯಾಪಿಟಲ್ ಅನ್ ಹನ್ನೊಂದು ಲಕ್ಷ ಆದರೆ ಆವಾಗ ಹನ್ನೊಂದು ಲಕ್ಷ ಡಿವಿಡೆಂಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಪ್ಪ ಒಂದು ಲಕ್ಷ ತಾನೆ ನೋಡಿ ಒಂದು ಲಕ್ಷ ಶೇರ್ಸು ಇಲ್ಲಿ ಹನ್ನೊಂದು ಲಕ್ಷ ಕ್ಯಾಪಿಟಲ್ ಬಂದ್ಬಿಟ್ಟು ಹನ್ನೊಂದು ಲಕ್ಷ ನಂಬರ್ ಆಫ್ ಶೇರ್ಸ್ ಬಂದ್ಬಿಟ್ಟು ಒಂದು ಲಕ್ಷ ಲೆವೆನ್ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಆವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಲೆವೆನ್ ಇಲ್ಲಿ ನೋಡಿ ಮುಂಚೆ ನಮ್ಮದು ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಟೆನ್ ಇತ್ತು ಇವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗಿದೆ ಹನ್ನೊಂದು ರೂಪಾಯಿ ಆಗಿದೆ ಹನ್ನೊಂದು ರೂಪಾಯಿ ನಮಗೆ ಹೆಂಗೆ ಬಂತು ಲೆವೆನ್ ಲ್ಯಾಕ್ ಕ್ಯಾಪಿಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಒನ್ ಲ್ಯಾಕ್ ಲೆವೆನ್ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ವಿ ಆರ್ ಗೋಯಿಂಗ್ ಟು ಬಿ ಗೆಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ರುಪೀಸ್ ಲೆವೆನ್ ಸೊ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಏಯ್ಟೀನ್ ಮೀನ್ಸ್ ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ನಮಗೆ ಏನಾಗುತ್ತೆ ನೋಡೋಣ ಫಸ್ಟು ನಮಗೆ ಹತ್ತು ಲಕ್ಷ ಇತ್ತು ಹತ್ತು ಲಕ್ಷ ಮೇಲೆ ಒಂದು ವರ್ಷ ಪ್ರಾಫಿಟ್ಟು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷದಲ್ಲಿ ಒಂದು ಲಕ್ಷ ನಾವು ಡಿವಿಡೆಂಡನ್ನು ಮೇಲೆ ಹನ್ನೊಂದು ಲಕ್ಷ ಇತ್ತು ಇವಾಗ ಎರಡನೇ ವರ್ಷ ನಮಗೆ ಪ್ರಾಫಿಟ್ ಏನಾದರೂ ಐದು ಲಕ್ಷ ಬಂತು ಅಂದರೆ ಹನ್ನೊಂದು ಲಕ್ಷ ಪ್ಲಸ್ ಐದು ಲಕ್ಷ ನಮಗೆ ಕ್ಯಾಪಿಟಲ್ ಎಷ್ಟು ಆಗುತ್ತಪ್ಪ ಹದಿನಾರು ಲಕ್ಷ ಆಗುತ್ತೆ ಇವಾಗ ಕಂಪನಿಯವರು ಯಾವ ರೀತಿ ಡಿವಿಡೆಂಡನ್ನು ಕೊಡ್ತಾರೆ ಹದಿನಾರು ಲಕ್ಷ ಆದಾಗ ಇಲ್ಲಿ ನೋಡಿ ಇವಾಗ ಕಂಪನಿ ಏನಾದರೂ ಹದಿನೈದು ಪರ್ಸೆಂಟಷ್ಟು ಡಿವಿಡೆಂಡನ್ನು ನಾವು ಕೊಡೋಣ ಅಂತ ಡಿಸೈಡ್ ಮಾಡಿದರೆ ಫೇಸ್ ವ್ಯಾಲ್ಯೂ ಎಷ್ಟಿದೆ ಟೆನ್ ರುಪೀಸ್ ಟೆನ್ ರುಪೀಸಿಗೆ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಎಷ್ಟು ಒಂದೂವರೆ ಅಂದರೆ ಒಂದು ಶೇರಿಗೆ ಒಂದೂವರೆ ಡಿವಿಡೆಂಡನ್ನು ನಾವು ಪೇ ಮಾಡ್ತೀವಿ ಹಾಗಾದರೆ ಒಂದು ಲಕ್ಷ ಶೇರ್ಸಿಗೆ ಒಂದೂವರೆ ಡಿವಿಡೆಂಡನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಎಷ್ಟಾಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವಿಡೆಂಡ್ ಸೊ ಈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವಿಡೆಂಡನ್ನು ನಾವು ಪೇ ಮಾಡಿದ ಮೇಲೆ ನಮ್ಮ ಕಂಪ್ನಿಯ ಕ್ಯಾಪಿಟಲ್ ಎಷ್ಟಾಗುತ್ತೆ ಫೋರ್ಟೀನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಮೀನ್ಸ್ ಸಿಕ್ಸ್ಟೀನ್ ಲ್ಯಾಕಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೋದರೆ ಅವಾಗ ನಮಗೆ ರಿಮೇನಿಂಗ್ ಕ್ಯಾಪಿಟಲ್ ಎಷ್ಟು ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಈ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮೀನ್ಸ್ ಒನ್ ಲ್ಯಾಕ್ ಫೋರ್ಟೀನ್ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಮಾಡಿದರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಫೋರ್ಟೀನ್ ಪಾಯಿಂಟ್ ಫೈವ್ ನೋಡಿ ಅಟ್ ದ ಎಂಡ್ ಆಫ್ ದ ಟೂ ತೌಸಂಡ್ ಸೆವೆಂಟೀನ್ ದ ಮಾರ್ಕೆಟ್ ವ್ಯಾಲ್ಯೂ ಇಸ್ ಲೆವೆನ್ ಅಟ್ ದ ಎಂಡ್ ಆಫ್ ದ ಟೂ ತೌಸಂಡ್ ಏಯ್ಟಿನ್ ದ ಮಾರ್ಕೆಟ್ ವ್ಯಾಲ್ಯೂ ಇಸ್ ಫೋರ್ಟೀನ್ ಪಾಯಿಂಟ್ ಫೈ ಸೊ ದ ಮಾರ್ಕೆಟ್ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಬೈ ದ ಕಂಪನೀಸ್ ಪರ್ಫಾರ್ಮೆನ್ಸ್ ನಿಮಗೊಂದು ಗೊತ್ತಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಹನ್ನೊಂದು ಲಕ್ಷ ಇತ್ತು ಎರಡು ಸಾವಿರದ ಹದಿನೆಂಟರ ಕೊನೆಯಲ್ಲಿ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಫೋರ್ಟೀನ್ ಪಾಯಿಂಟ್ ಫೈ ಇತ್ತು ಈ ಥರ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಟೂ ತೌಸಂಡ್ ನೈನ್ಟೀನ್ ಜೂನಲ್ಲಿ ಅವಾಗ ಏನಾಯ್ತು ಕಂಪನಿ ಸಿಕ್ಸ್ ಲ್ಯಾಕ್ ಲಾಸ್ ಆಯಿತು ಅಂದರೆ ಅರ್ಧ ತಿಂಗಳಿಗೆ ಆರ್ ಸಾರಿ ಅರ್ಧ ವರ್ಷಕ್ಕೆ ಆರು ತಿಂಗಳಿಗೆ ಕಂಪನಿ ಲಾಸ್ ಎಷ್ಟಾಯಿತು ಆರು ಲಕ್ಷ ನಮಗೆ ಮುಂಚೆ ಎಷ್ಟಿತ್ತಪ್ಪ ಕ್ಯಾಪಿಟಲ್ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಬಂಡವಾಳ ಇತ್ತು ಅದರಲ್ಲಿ ಆರು ಲಕ್ಷ ರೂಪಾಯಿ ನಮಗೇನಾಯ್ತು ಲಾಸ್ ಆಯಿತು ಹದಿನಾಲ್ಕೂವರೆ ನಮಗೆ ಆರು ಲಕ್ಷ ರೂಪಾಯಿ ನಮಗೆ ಲಾಸ್ ಆದಾಗ ನಮ್ಮ ಕಂಪನಿ ಕ್ಯಾಪಿಟಲ್ ಏನಾಗುತ್ತೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರ್ ನೀವು ಆಗಲೇ ಹೇಳಿದ್ರಿ ಡಿವಿಡೆಂಡನ್ನು ನಾವು ಕಂಪಲ್ಸರಿ ಪ್ರಾಫ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು ಅಂತ ಹೇಳಿ ಹಾಗಾದರೆ ಡಿವಿಡೆಂಡ್ ಅಂತ ನೀವು ಹೇಳಿದ್ರಿ ಡಿವಿಡೆಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಈಸ್ ಗೋಯಿಂಗ್ ಟು ದ ಶೇರ್ ಹೋಲ್ಡರ್ಸ್ ಹಾಗಾದರೆ ಇವಾಗ ಲಾಸ್ ಬಂದಿದೆ ಲಾಸ್ ಬಂದಾಗೂ ಡಿವಿಡೆಂಡನ್ನು ಕೊಡ್ತಾರ ನೆವರ್ ದ ಕಂಪನೀಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಇಶ್ಯೂ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಇಫ್ ದೇ ಆರ್ ಗೋಯಿಂಗ್ ಟು ಬಿ ಇನ್ ಕರ್ ದ ಲಾಸ್ ಕಂಪನಿ ಯಾವುದೇ ಕಾರಣಕ್ಕೂ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಕೊಡೋದಿಲ್ಲ ಯಾವಾಗ ಕಂಪನಿ ಲಾಸಿನ ಸಂದರ್ಭದಲ್ಲಿ ಆ ಒಂದು ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಂಪನಿ ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸ್ಗೆ ಕೊಡೋಲ್ಲ ಇಲ್ಲಿ ನೋಡಿ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಇತ್ತು ನಮಗೆ ಕ್ಯಾಪಿಟಲು ಹದಿನಾರು ಲಕ್ಷ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದಲ್ಲಿ ಆರು ಲಕ್ಷ ರೂಪಾಯಿ ಲಾಸ್ ನಾವು ಲೆಸ್ ಮಾಡಿದರೆ ಅವಾಗ ನಮ್ಮ ಕಂಪನಿಯ ಕ್ಯಾಪಿಟಲ್ ಎಷ್ಟಪ್ಪ ಎಂಟು ಲಕ್ಷದ ಐವತ್ತು ಸಾವಿರ

ಆಗಲೇ ಹೇಳಿದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗುತ್ತೆ ಚೇಂಜಸ್ ಆಗುತ್ತೆ ಅದೇ ರೀತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಹೇಗಾಗುತ್ತೋ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಬೇಸಿಸಲ್ಲೂ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಚೇಂಜಸ್ ಆಗುತ್ತೆ ಸೊ ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಸಿ ದ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಟ್ರೇಡೆಡ್ ಇನ್ ದ ಮಾರ್ಕೆಟ್ ಸೊ ಇಯರ್ ಇಟ್ ಈಸ್ ಅನದರ್ ಒನ್ ಅಂದರೆ ಆಗಲೇ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು ಫೇಸ್ ವ್ಯಾಲ್ಯೂ ಅಂದರೆ ಏನು ಅಂತ ಅದೇ ರೀತಿ ಕಂಪನಿನ ನಾವು ಇಶ್ಯೂ ಮಾಡೋದು ಒಂದು ತ್ರೀ ಟೈಪ್ಸಲ್ಲಿ ಇಶ್ಯೂ ಮಾಡ್ತೀವಿ ಒಂದು ಪಾರ್ ಅಲ್ಲಿ ಇಶ್ಯೂ ಮಾಡ್ತೀವಿ ನೆಕ್ಸ್ಟು ಪ್ರೀಮಿಯಂ ಅದೇ ರೀತಿ ನೆಕ್ಸ್ಟು ಡಿಸ್ಕೌಂಟ್ ಇಲ್ಲಿ ನಂಬರ್ ಆಫ್ ಶೇರ್ಸು ಒನ್ ಲ್ಯಾಕ್ ಇದೆ ಫೇಸ್ ವ್ಯಾಲ್ಯೂ ಟೆನ್ ಇದೆ ನಮಗೆ ಟೋಟಲ್ ಕ್ಯಾಪಿಟಲ್ ಅಂದರೆ ಒಂದು ಲಕ್ಷ ಶೇರ್ಸಿಗೆ ನಾವು ಹತ್ತು ಹಂಗೆ ನಾವು ಇಶ್ಯೂ ಮಾಡಿದರೆ ಹತ್ತು ಲಕ್ಷ ಕ್ಯಾಪಿಟಲ್ ಬರುತ್ತೆ ಆವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೇ ಆಗುತ್ತೆ ಟೆನ್ ಇರುತ್ತೆ ಯಾಕೆಂದರೆ ಟೆನ್ ಲ್ಯಾಕ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಒನ್ ಲ್ಯಾಕ್ ಸೊ ದ ನ ಮಾರ್ಕೆಟ್ ವ್ಯಾಲ್ಯೂ ಇಸ್ ಟೆನ್ ಇನ್ ದ ಕೇಸ್ ಆಫ್ ದ ಪ್ರೀಮಿಯಂ ಅವಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ಶೇರ್ಸು ಒಂದು ಲಕ್ಷನೇ ಫೇಸ್ ವ್ಯಾಲ್ಯೂನು ಹತ್ತು ರೂಪಾಯಿನೇ ಪ್ರಾಫಿಟ್ ಇನ್ ಕೇಸ್ ಏನಾದರೂ ಎರಡು ಲಕ್ಷ ಬಂದರೆ ಹತ್ತು ಒಂದು ಲಕ್ಷ ಸಾರಿ ಹತ್ತು ಲಕ್ಷ ಪ್ಲಸ್ ಎರಡು ಲಕ್ಷ ಅವಾಗ ನಮಗೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಹನ್ನೊಂದು ಹನ್ನೆರಡು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷದಲ್ಲಿ ಒಂದು ಲಕ್ಷ ಏನಾದರೂ ಡಿವಿಡೆಂಡನ್ನು ಕೊಟ್ಟರೆ ಅವಾಗ ನಮಗೆ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟಪ್ಪ ಹನ್ನೊಂದು ಲಕ್ಷ ಹನ್ನ ಲಕ್ಷ ಹನ್ನೊಂದು ಲಕ್ಷ ಡಿವೈಡೆಡ್ ಬೈ ಒಂದು ಲಕ್ಷ ಶೇರ್ಸ್ ಆವಾಗ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಲೆವೆನ್ ಇಲ್ಲ ನೋಡಿ ಫೇಸ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಎರಡು ಈಕ್ವಲ್ ಇತ್ತು ಅಂದರೆ ಫೇಸ್ ವ್ಯಾಲ್ಯೂನೋ ಹತ್ತು ಮಾರ್ಕೆಟ್ ವ್ಯಾಲ್ಯೂ ಹತ್ತು ಇತ್ತು ಅಂದರೆ ಅದನ್ನು ನಾವು ಪಾರ್ ಅಂತ ಕರಿತೀವಿ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಹನ್ನೊಂದು ರೂಪಾಯಿ ಇದ್ದರೆ ಅದನ್ನು ನಾವು ಪ್ರೀಮಿಯಮ್ ಅಂತ ಕರಿತೀವಿ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಇದ್ದು ಮಾರ್ಕೆಟ್ ವ್ಯಾಲ್ಯೂ ಎಂಟುವರೆ ಇದ್ದರೆ ಅವಾಗ ನಾವು ಅದನ್ನು ಏನಂತ ಕರಿತೀವಿ ಡಿಸ್ಕೌಂಟ್ ಅಂತ ಕರಿತೀವಿ ಇನ್ ಕೇಸ್ ಅದನ್ನು ಯಾವಾಗ ಯಾವ ರೀತಿ ಕರಿತೀವಿ ಪಾರು ಪ್ರೀಮಿಯಮ್ ಡಿಸ್ಕೌಂಟ್ ಅಂತ ಅಂದರೆ ಯಾವುದೇ ಒಬ್ಬ ಶೇರ್ ಹೋಲ್ಡರ್ ಹತ್ತು ರೂಪಾಯಿಗೆ ಕೊಂಡ್ಕೊಂಡಿರ್ತಾನೆ ಹತ್ತು ರೂಪಾಯಿನ ಕೊಂಡ್ಕೊಂಡಿರ್ತಕ್ಕಂಥ ಶೇರ್ಸು ಅವನೇನಾದರೂ ಮಾರಾಟ ಮಾಡೋ ಟೈಮಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ ಹನ್ನೊಂದು ರೂಪಾಯಿ ಇತ್ತು ಅಂದರೆ ಅದು ಪ್ರೀಮಿಯಮ್ ಅಂತ ಕರಿತೀವಿ ಇನ್ ಕೇಸ್ ಹತ್ತು ರೂಪಾಯಿ ಇರ್ತಕ್ಕಂಥ ಶೇರ್ಸನ್ನು ಅವನೇನಾದರೂ ಒಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದಾನೆ ಇನ್ನೊಬ್ಬನ ಒಂಬತ್ತು ರೂಪಾಯಿಗೆ ಕೊಂಡ್ಕೊಳ್ತಾ ಇದ್ದಾನೆ ಅಂದರೆ ಅದನ್ನು ಡಿಸ್ಕೌಂಟ್ ಅಂತ ಕರಿತೀವಿ ಹತ್ತು ರೂಪಾಯಿ ಇದ್ದಿದ್ದನ್ನ ಹತ್ತು ರೂಪಾಯಿಗೆ ಅವನೇನಾದ್ರೂ ಕಂಡುಕೊತಾ ಇದ್ದಾನೆ ಅಂದರೆ ಅದನ್ನು ನಾವು ಪಾರ್ ಅಂತ ಕರಿತೀವಿ ಇದು ಇಶ್ಯೂ ಆಫ್ ಶೇರ್ಸಲ್ಲಿ ನಮಗೆ ತ್ರೀ ಕ್ಯಾಟಗರೀಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಇದು ಮೈಂಡಲ್ಲಿ ಇರ್ಬೇಕು ನಿಮಗೆ ಯಾಕೆಂದರೆ ಈ ಮೂರು ಬೇಸಿಸಲ್ಲೇ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ ಒಂದು ಪಾರ್ ಅಂದರೆ ಪಾರ್ ಅಂದರೆ ಏನು ಪ್ರೀಮಿಯಂ ಅಂದರೆ ಏನು ಡಿಸ್ಕೌಂಟ್ ಅಂದರೆ ಏನು ಅಂತ ಕೀಪ್ ಇಟ್ ಇನ್ ಮೈಂಡ್ ಪ್ರೀಮಿಯಂ ಇಟ್ ಈಸ್ ಎ ಪ್ರಾಫಿಟ್ ಟು ದ ಕಂಪನಿ ಡಿಸ್ಕೌಂಟ್ ಇಟ್ ಈಸ್ ಎ ಲಾಸ್ಟ್ ಟು ದ ಕಂಪನಿ ಬಟ್ ಪಾರ್ ಇಟ್ ಈಸ್ ನಾಟ್ ಎ ಪ್ರಾಫಿಟ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಲಾಸ್ ಟು ದ ಕಂಪನಿ ಅಂದರೆ ಶೇರ್ಸನ್ನು ನಾವು ಆಫರ್ ಮಾಡಬೇಕು ಅಂದರೆ ತ್ರೀಯಲ್ಲಿ ತ್ರೀ ಟೈಪ್ಸಲ್ಲಿ ಇಶ್ಯೂ ಮಾಡ್ತೀವಿ ಒಂದು ಪಾರ್ ಮೇಲೆ ಒಂದು ಪ್ರೀಮಿಯಂ ಮೇಲೆ ಮತ್ತು ಡಿಸ್ಕೌಂಟ್ ಮೇಲೆ ಪಾರ್ ಅಂದರೆ ನಿಮಗೆ ನ್ಯಾಪ್ಕ ಇರಲಿ ಫೇಸ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಎರಡೂ ಏನಾದರೂ ಈಕ್ವಲ್ ಇತ್ತು ಅಂದರೆ ಅದನ್ನು ನಾವು ಪಾರ್ ಅಂತ ಕರಿತೀವಿ ಪ್ರೀಮಿಯಮ್ ಅಂದರೆ ಫೇಸ್ ವ್ಯಾಲ್ಯೂಗಿನ್ನ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ ಪ್ರೀಮಿಯಮ್ ಅಂತ ಕರಿತೀವಿ ಡಿಸ್ಕೌಂಟ್ ಅಂದರೆ ಫೇಸ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ದರೆ ಮಾರ್ಕೆಟ್ ವ್ಯಾಲ್ಯೂ ಅದನ್ನು ನಾವೇನಂತ ಕರಿತೀವಿ ಡಿಸ್ಕೌಂಟ್ ಅಂತ ಕರಿತೀವಿ ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ ಅಬೌಟ್ ದ ಶೇರ್ಸ್ ಅಂಡ್ ಟೈಪ್ಸ್ ಆಫ್ ಶೇರ್ಸ್ ಅಂಡ್ ಹೌದ್ ಶೇರ್ಸ್ ಆರ್ ಗೋಯಿಂಗ್ ಟು ಬಿ ಇಶ್ಯೂ ಟು ದ ಕಂಪನಿ ಓಕೆ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಅಬೌಟ್ ದ Journal entries in respect of the issue of shares and the problems. Okay, thank you.